ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವ ಭಾರತವನ್ನ ಜನಪ್ರತಿನಿಧಿಗಳ ಬದಲು ಸಂವಿಧಾನೇತರ ಶಕ್ತಿಗಳು ಆಳಲು ಹೊರಟಿರುವುದು ನಮ್ಮೆಲ್ಲರ ದೌರ್ಭಾಗ್ಯ ಎಂದು ಮುಖ್ಯಮಂತ್ರಿಯ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ ಮಟ್ಟು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅವರು ಮಂಗಳೂರಿನಲ್ಲಿ ನಡೆದ ಡಿವೈಎಫ್ಐ ವತಿಯಿಂದ ನಗರ 11ನೇ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದರು. ದೇಶದ ಇಂದಿನ ಆರ್ಥಿಕ ನೀತಿ ಮತ್ತು ಧರ್ಮ ರಾಜಕಾರಣವು ಅಪಾಯದ ಮಟ್ಟಿನಲ್ಲಿದೆ. ವಿದ್ಯಾವಂತರೆನಿಸಿಕೊಂಡವರು ಕೂಡ ಇದರ ಸುಳಿಗೆ ಸಿಲುಕಿ ನಲುಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಡಿವೈಎಫ್ಐ ತನ್ನ ಹೋರಾಟ ಚಳವಳಿಯ ದಿಕ್ಕನ್ನು ಕೂಡ ಬದಲಿಸಬೇಕಿದೆ ಎಂದು ದಿನೇಶ್ ಅಮೀನ್ ಮಟ್ಟು ತಿಳಿಸಿದ್ದಾರೆ. ಇನ್ನು ಹಿಂದೂ ಧರ್ಮವು ಪೇಜಾವರ ಶ್ರೀ ಪ್ರಭಾಕರ್ ಭಟ್ರಿಂದ ಉಳಿದಿಲ್ಲ, ಅದು ಸ್ವಾಮಿ ವಿವೇಕಾನಂದ ನಾರಾಯಣ ಗುರುಗಳಂತಹ ನಾಯಕರಿಂದ ಉಳಿದಿದೆ. ಹಿಂದೂ ಅನ್ನುವುದು ಒಂದು ಧರ್ಮವೇ ಅಲ್ಲ, ಅದೊಂದು ಜಾತಿ ವ್ಯವಸ್ಥೆಗಳ ಒಕ್ಕೂಟವಾಗಿದೆ ಎಂದು ದಿನೇಶ್ ಅಮೀನ್ ಮಟ್ಟು ಅಭಿಪ್ರಾಯವನ್ನು ಪಟ್ಟರು. ನೀವು ಧರ್ಮದ ಮೂಲಕ ರಾಷ್ಟ್ರೀಯತೆಯನ್ನ ಡಿಫೈನ್ ಮಾಡಿದ್ರೆ ಆ ವ್ಯಾಖ್ಯಾನದಲ್ಲಿ ಬರೀ ಹಿಂದೂಗಳು ಮಾತ್ರ ಇರ್ತಾರಲ್ಲ, ಮುಸ್ಲಿಮರು, ಕ್ರಿಶ್ಚಿಯನ್ರು, ಬುದ್ಧರು, ಸಿಖ್ರು, ಅವರು ಕೂಡ ಇರ್ತಾರ. ಅವ್ರು ಇಲ್ಲದೆ ಇದ್ರೆ ಅದು ರಾಷ್ಟ್ರೀಯತೆ ಈಗ. ಅದರಿಂದ ನೀವು ದೇಶವನ್ನು ಬಗ್ಗೆ ಮಾತಾಡಿದಾಗ ನೀವು ಮಹಾತ್ಮ ಗಾಂಧೀಜಿಯವರು ಭೌಗೋಳಿಕ ರಾಷ್ಟ್ರೀಯತೆ ಬಗ್ಗೆ ಮಾತಾಡಿ. ಈ ದೇಶದಲ್ಲಿ ಹುಟ್ಟಿದ್ದವರೆಲ್ಲರೂ ಕೂಡ ಭಾರತೀಯರು. ಆದರೆ ಇವತ್ತಿನ ಆರ್ ಎಸ್ ಎಸ್ ಐಡಿಯಾಲಜಿಗಳು ಏನಿದ್ದಾರೆ, ಅದು ಸಾವರ್ಕರ್ ಇರ್ಬೋದು, ಗೋಲ್ವಾಲ್ಕರ್ ಇರ್ಬೋದು, ಅವರು ಇದನ್ನು ಹೋಗ್ತಾ ಇಲ್ಲ. ಒಂದು ಭಾಷೆ, ಒಂದು ದೇಶ, ಒಂದು ಸಂಸ್ಕೃತಿ, ಒಬ್ಬ ವ್ಯಕ್ತಿ, ಇಂಥದ ಒಂದು ಸಿದ್ಧಾಂತವನ್ನು ಅವರು ಏನು ತಂದುಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಮನುಷ್ಯರಾಗಿ ಒಟ್ಟಿಗೆ ಹೋಗ್ತಾರೆ ಮತ್ತು ಮನುಷ್ಯರಾಗಿ ಬಾಳ್ತಾರೆ ಎನ್ನುವುದು ಉಳಿದವರ ಮಟ್ಟಿಗೆ ನಿಜ ಇರ್ಬೋದು. ಸಮ್ಮೇಳನದಲ್ಲಿ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ, ಸುನಿಲ್ ಕುಮಾರ್ ಭಜಾಲ್, ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ದಯಾನಂದ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಭಜಾಲ್ ಮತ್ತಿತರರು ಉಪಸ್ಥಿತರಿದ್ದರು.